ಹೆಲೋ ಸ್ನೇಹಿತರೆ ಕೆ ಎಲ್ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಯು ಸಿ ಎಮ್ ಎಸ್ನಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಪ್ರೊಸೀಜರ್ ಏನು ಅಂತ ನೋಡೋಣ ಮೊದಲು ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಫೀ ರಿಸಿಪ್ಟ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ಆ ಪಿ ಡಿ ಎಫ್ ಸೈಜ್ ಲೆಸ್ ದೆನ್ ಒನ್ ಎಮ್ ಬಿ ಇರಬೇಕು ಅದೇ ಥರ ಆಲ್ ಸಿಮ್ ಮಾರ್ಕ್ಸ್ ಕಾರ್ಡ್ಸ್ನ ಒಂದು ಕಡೆ ಸ್ಕ್ಯಾನ್ ಮಾಡಿ ಅದು ಕೂಡ ಲೆಸ್ ದೆನ್ ಒನ್ ಎಮ್ ಬಿ ಆಗೋ ಥರ ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಕ್ರೋಮ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಮಾಡಿ ಆಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿಟ್ಕೊಳ್ಳಿ ಯು ಯು ಸಿ ಎಮ್ ಎಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕಾಲೇಜ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಯೂನಿವರ್ಸಿಟಿಯಿಂದ ನೀಡಿರುವ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಟೈಪ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಿ ನೆಕ್ಸ್ಟ್ ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ಅಡ್ಮಿಷನ್ ಡಿಟೇಲ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಡ್ಮಿಷನ್ ಡಿಟೇಲ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪ್ರೋಗ್ರಾಮ್ ಲೆವೆಲ್ ಸಿಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ನೇಮ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪರ್ಸ್ನಲ್ ಡಿಟೇಲ್ಸ್ನಲ್ಲಿ ಫಸ್ಟ್ ಅಡ್ಮಿಷನ್ ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ ಅಂತಿದೆ ಸ್ಟೂಡೆಂಟ್ ಅಡ್ಮಿಷನ್ ಮ್ಯಾನೇಜ್ಮೆಂಟ್ ಕೋಟಾ ಇದ್ದರೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆಧಾರ್ ನಂಬರ್ ಜೆಂಡರ್ ಡೇಟ್ ಆಫ್ ಬರ್ತ್ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಬೋರ್ಡ್ ಸಿಲೆಕ್ಟ್ ಮಾಡಿ ಫಿಲ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೀವು ಈಗಾಗಲೇ ಸ್ಕ್ಯಾನ್ ಮಾಡಿಟ್ಟ ಎಸ್ ಎಸ್ ಎಲ್ ಸಿ ಡಾಕ್ಯುಮೆಂಟ್ ಫೈಲ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಫಾದರ್ ನೇಮ್ ಮೊಬೈಲ್ ನಂಬರ್ ಸ್ಟೂಡೆಂಟ್ ಇಮೇಲ್ ಐ ಡಿ ಪ್ರೈಮರಿ ನಂಬರ್ ಇದ್ದಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರ್ ಫಿಲ್ ಮಾಡಿ ನೆಕ್ಸ್ಟ್ ಪರ್ಮನೆಂಟ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಫಿಲ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಡೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಟಗರಿ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರಿಲಿಜನ್ ಕೆಟಗರಿ ಕಾಸ್ಟ್ ಆ್ಯಂಡ್ ಫ್ಯಾಮಿಲಿ ಇನ್ಕಮ್ ಫಿಲ್ ಮಾಡಿ ನೆಕ್ಸ್ಟ್ ಆಯು ಕ್ಲೇಮಿಂಗ್ ರಿಸರ್ವೇಷನ್ ಆರ್ ಬೆನಿಫಿಟ್ ಅಂಡರ್ ಎಬೋ ಸಿಲೆಕ್ಟೆಡ್ ಕೆಟಗರಿ ಅಂತಿದೆ ಹೌದು ಅಂತಾದರೆ ಎಸ್ ಕ್ಲಿಕ್ ಮಾಡಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಫಿಲ್ ಮಾಡಿ ನ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿಲಿ ಕೆಲವೊಂದು ಆಪ್ಷನ್ಸ್ ಇದೆ ಸ್ಟೂಡೆಂಟ್ ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ಕನ್ನಡ ಮೀಡಿಯಮ್ ಇದ್ದರೆ ಡಾಕ್ಯುಮೆಂಟ್ ನಂಬರ್ ಫಿಲ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೋಟಾ ಡಿಟೇಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ಡಿಟೇಲ್ಸ್ ಇದೆ ಲೈಕ್ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ಮೆನಿಮೋರ್ ಎಸ್ ಅಂತಾದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೀವಿಯಸ್ ಎಜುಕೇಷನ್ ಡಿಟೇಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಆಫ್ ಯು ಜಿ ಡಿಗ್ರಿ ಯೂನಿವರ್ಸಿಟಿ ನೇಮ್ ಯು ಜಿ ಇಕ್ವಿವಲೆಂಟ್ ಕೋರ್ಸ್ ಇನ್ಸ್ಟಿಟ್ಯೂಷನ್ ನೇಮ್ ಈ ಎಲ್ಲ ಡೀಟೇಲ್ಸ್ನ ಸೆಲೆಕ್ಟ್ ಮಾಡಿ ಫಿಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಡಿಟೇಲ್ ಫಿಲ್ ಮಾಡಿ ಓಪನ್ ಇಲೆಕ್ಟಿವ್ ಸಬ್ಜೆಕ್ಟ್ ಇದ್ದರೆ ಎಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಯು ಜಿ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ರೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರತಿ ಸೆಮ್ನಲ್ಲಿ ಸಬ್ಜೆಕ್ಟ್ ವೈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಆಪ್ಟೇನ್ಡ್ ಮಾರ್ಕ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ಸ್ಕ್ಯಾನ್ ಮಾಡಿರೋ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪಿ ಡಿ ಎಫ್ ಫೈಲನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಪೇಜ್ ಫೀ ಡಿಟೇಲ್ಸ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಡಿಸಿಪ್ಲಿನ್ ನೇಮ್ ಸಿಲೆಕ್ಟ್ ಮಾಡಿ ಫೀ ಡಿಟೇಲ್ಸ್ನ ಎಂಟರ್ ಮಾಡಿ ಫೀ ರಿಸಿಪ್ಟ್ ಪಿ ಡಿ ಎಫ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಸ್ಟೂಡೆಂಟ್ ಅಡ್ಮಿಷನ್ ಸಕ್ಸಸ್ಫುಲ್ ನಂಬರ್ ಈಸ್ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಹೋಮ್ ಪೇಜ್ನಲ್ಲಿ ಮತ್ತೆ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ನ ಚೆಕ್ ಮಾಡಬಹುದು ನೆಕ್ಸ್ಟ್ ಈ ಎಲ್ಲ ಸ್ಟೆಪ್ಸ್ನ ಫಿಲ್ ಮಾಡಿ ಫೈನಲ್ ಸಬ್ಮಿಷನ್ ಮಾಡಬೇಕು ಥ್ಯಾಂಕ್ ಯು